वीक्षकरे राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि ईळु बीळु भूत वर्तमान भविष्य ಇವೆಲ್ಲ ಮತ್ತು ಪುನರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ politicianindia.com @social media ದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಸೌಣೂರು ತಾಲೂಕು ಕುಣಿಮೆಳ್ಳಿಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಬಾರಿ ಅಧ್ಯಕ್ಷರು ಹಾಗೂ ಮಾಜಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ತಾಲೂಕು ಕಾರ್ಯದರ್ಶಿಗಳು ಸುಮಾರು 20 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜಸೇವೆಯಲ್ಲಿ ತಮ್ಮಂತವ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನಪ್ರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಸುರೇಶ್ ಸೂರದ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicianindia.com @social media ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರಿಗ ಸುಮಾರು ಒಂದು 20 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತವ ತೊಡಗಿಸಿಕೊಂಡು ಬಂದಿದ್ರಿ ತಮ್ಮ ತಾಲೂಕಿನಲ್ಲಿ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮ್ಮ ಹೆಸರು ಸುರೇಶ್ ತಿರ್ಕಪ್ಪ ಸುರದ ಅಂತ ನಮ್ಮದು ಊರು ಬಂದ್ಬಿಟ್ಟು ಕುಣಿಮೆಹಳ್ಳಿ ಸೌಣೂರು ತಾಲೂಕು ಹಾವೇರಿ ಜಿಲ್ಲೆ ಈಗ ನಾವು ನಮ್ಮ ಊರಿನ ಪಂಚಾಯತಿಯಲ್ಲಿ ಇದ್ದೀವಿ ನಾವು ಇವಾಗ ಅಧ್ಯಕ್ಷರಾಗಿ ಇಲ್ಲಿ ನಾವು ಯುನೈಟ್ ಕೆಲಸ ಮಾಡ್ತಾ ಇದ್ದೀವಿ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತೆ ಪ್ರೇರಣೆ ಏನು ಏನು ಒಂದು ಸನ್ನಿವೇಶ ತಮ್ಮನ್ನ ರಾಜಕೀಯ ಕಡೆ ಕರ್ಕೊಂಡು ಬಂತು ಅಂತ ಇದು ಆಕ್ಚುಲಿ ನಮ್ಮ ತಂದೆಯವರು ತೋರಿಸಿ ಕೊಟ್ಟಂತ ಒಂದು ದಾರಿ ಅನ್ಸುತ್ತೆ ಯಾಕಂದ್ರೆ ನಾವು ಚಿಕ್ಕಂದಿರಿದ್ದಾಗ ನಮ್ಮ ತಂದೆಯವರು ಕೂಡ ಒಂದು ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರು ಅವರದು ಏನೈತಿ ಅವರಿಗೆ ಸ್ವಲ್ಪ ವಯಸ್ಸಾಗ್ತಾ ಬಂದಂಗ ನಾವು ಅದನ್ನೇ ನಾವೇನೈತಿ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ವಿ ಒಂದು ವರ್ಷಕೊಂಡು ಬಂದಿದ್ವಿ ಖಂಡಿತ ಈಗ ರಾಜಕೀಯದಲ್ಲಿ ತಮಗೆ ಒಂದು ಮಾರ್ಗದರ್ಶಕರು ತಮ್ಮ ಒಂದು ರಾಜಕೀಯ ಗುರುಗಳು ಅಂತ ಯಾರು ಭಾವಿಸ್ತಾರೆ ಸರ್ ರಾಜಕೀಯದಲ್ಲಿ ನಾವು ಒಬ್ಬರನೇ ಅಂತ ನಾವು ಇದು ಮಾಡೋಕ್ಕಾಗಲ್ಲ ನಮ್ಮ ಜೊತೆಯವರು ಯಾರು ನಮ್ಮ ಜೊತೆಯಲ್ಲಿ ಇದ್ದಂಥ ಎಲ್ಲ ನಮ್ಮ ಇದು ಏನಾದಾರಲ್ಲ ಅವರೆಲ್ಲರೂ ಕೂಡ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಬೇರೆಯವರು ಕೊಟ್ಟಿದ್ದೇವೆ ಅವರು ನಮಗೆ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ನಾವು ಬೆಳ್ಕೊಂಡ್ಬಂದಿದ್ದೇವೆ ಖಂಡಿತ ಈಗ ಎರಡು ಬಾರಿ ತಾವು ಈ ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಮುಖ್ಯವಾಗಿ ಆ ಒಂದು ತಮ್ಮ ವೋಟರ್ಸ್ ಅವ್ರ ಪಾತ್ರನು ಬಹಳ ದೊಡ್ಡದು ಅವರಿಗೆ ಯಾವ ರೀತಿ ಕೃತಜ್ಞತೆಗಳು ಸಲ್ಲಿಸ್ತೀರಿ ಇವತ್ತು ರಾಜಕೀಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಧಿಕಾರ ಪಡೀಬೇಕಾದ್ರೆ ಮೇನ್ ವೋಟರ್ಸ್ ಅದಕ್ಕೆ ಏನ ರೀತಿ ಕಾರಣ ಆಗಿರ್ತಾರೆ ವೋಟರ್ಸ್ ವೋಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ಗೆಲ್ಸಿಲ್ಲ ಅಂದ್ರೆ ರಾಜಕೀಯದಲ್ಲಿ ಯಾವುದೇ ಅಧಿಕಾರ ತಗೊಳಕ್ ಯಾರಿಗೂ ಆಗಲ್ಲ ಅದಕ್ಕೆ ಮೂಲ ಕಾರಣ ಅವರೇ ಇರೋದ್ರಿಂದ ಅವರಿಗೆ ನಮಗೆ ಅವರಿಂದ ಅಧಿಕಾರ ಸಿಕ್ಕಿದೆ ಅಂದ ತಕ್ಷಣ ಅವ್ರನ್ನ ನಾವು ಮರೆತು ಬಿಟ್ಟು ಇರೋದಲ್ಲ ನಮ್ಮ ಜೀವನ ಇರೋವರಿಗೆ ಅವ್ರಿಗೆ ನಾವು ಏನೈತಿ ಅವ್ರನ್ನ ನಾವು ಸ್ಮರಣೆ ಮಾಡ್ತಾನೆ ಇರಬೇಕು ಖಂಡಿತ ಸರ್ ಒಳ್ಳೆಯ ವಿಚಾರ ಈಗ ಈ ಒಂದು ರಾಜಕೀಯಕ್ಕೆ ತಾವು ಬಂದ ನಂತರ ಒಂದು ಅಧ್ಯಕ್ಷರಾದ ನಂತರ ಮೊದಲನೇ ಬಾರಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ತಾವು ಯಾವ್ಯಾವ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ರಿ ಮೊದಲನೇ ಅವಧಿಯಲ್ಲಿ ಇವಾಗ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಮಿಟಿ ಅಂದರೆ ಅಧ್ಯಕ್ಷರೇ ಮೇನ್ ಇರ್ತಾರೆ ಅಧ್ಯಕ್ಷರಿದ್ದಾಗ ಅಧ್ಯಕ್ಷರ ಪವರ್ ಇರುತ್ತೆ ಅಂದಾಗ ನಾವು ಸದಸ್ಯರಾಗಿದ್ದಾಗ ಅಧ್ಯಕ್ಷರು ಆ್ಯಂಡ್ ಪಿ ಡಿ ಅವರು ಏನು ಟೈಪು ಇಲ್ಲಿ ಕೆಲಸಗಳನ್ನು ಮಾಡಿಸಿರ್ತಾರೆ ಅದರಲ್ಲಿ ಏನಿರುತ್ತೆ ಅದರಲ್ಲಿ ನಮ್ಮ ಹಳ್ಳಿಗೆ ಏನು ಬೇಕಂತ ನಾವೆಲ್ಲ ಪರ್ಟಿಕ್ಯುಲರ್ ಮಾಡಬೇಕಾಗಿರುತ್ತೆ ಆ ಟೈಪ್ ನಾವೇ ರೀತಿ ಗೌರ್ಮೆಂಟಿಂದ ಬಂದಂಥ ಅನುದಾನಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ನಮ್ಮ ಹಳ್ಳಿಗೆ ಯಾವ ಕೆಲಸಗಳನ್ನು ಬೇಕೋ ಆದಷ್ಟು ಕೆಲಸ ಮಾಡಿಸಿದ್ವಿ ಇವಾಗ ನಾವು ನಮ್ಮ ಪೀರ್ಡ್ ಮೇಲೆ ನಾವು ಅಂದರೆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಏನೇ ತುಂಬ ಹಳೆಯವರಿದ್ದರು ಅವ್ರಿಗೆ ಅಷ್ಟೊಂದು ಪಾಪ ರಾಜಕೀಯವಾಗಿ ಇದೇ ಇರಲಿಲ್ಲ ಇವಾಗ ನಾವು ಬಂದಮೇಲೆ ನಾವು ಸ್ವಲ್ಪ ಹೆಚ್ಚಿನ ಒಂದು ಕೆಲಸ ಮಾಡಿಸೋಣ ಅಂತ ಇವಾಗೆಲ್ಲ ನಮಗೆ ಎಲ್ಲ ಪೂರ್ತಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಎಲ್ಲರಿಗೂ ಹೋಗಿ ಭೇಟಿ ಕೊಟ್ಟು ಮಾತಾಡಿ ನಮ್ಮ ಪಂಚಾಯತಿಯಲ್ಲಿ ಇಂಥ ಕೆಲಸಗಳು ಮಾಡಬೇಕಾಗಿದೆ ಅವನ್ನೆಲ್ಲ ಕೆಲಸಗಳನ್ನು ಕೊಡ್ರಿ ಅಂತ ಕೇಳಿಕೊಂಡು ಹೆಚ್ಚಿನ ಕೆಲಸ ಮಾಡೋಂಥ ಒಂದು ಆಸಕ್ತಿಯಿಂದ ತೋರಿಸಿಕೊಂಡು ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ನಾವಿಲ್ಲಿ ಇವಾಗ ಅಧ್ಯಕ್ಷದ ಒಂದು ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಎರಡು ಬಾರಿ ಅಧ್ಯಕ್ಷರಾಗಿದ್ದರೆ ಸಾಕಷ್ಟು ಅನುಭವ ಕೂಡ ಇದೆ ಈಗ ಯಾವತ್ತಾದರೂ ಯಾಕಪ್ಪ ಈ ರಾಜಕೀಯಕ್ಕೆ ಬಂದ್ವಿ ಮತ್ತು ಏನು ಚಾಲೆಂಜಸ್ಗಳು ಬರ್ತದೆ ಒಬ್ಬ ಅಧ್ಯಕ್ಷರಾಗಿ ನಿಮಗೆ ಈ ಆಗುವಂಥ ಏನು ತೊಂದರೆಗಳು ಸಮಸ್ಯೆಗಳು ಏನು ಬರುತ್ತೆ ಬರುತ್ತೆ ಸರ್ ಬರುತ್ತೆ ಇದು ಎಲ್ಲ ರಾಜಕಾರಣಿಗಳಿಗೆ ಇದ್ದಂಥದ್ದೇ ಅದು ಯಾಕಂದರೆ ನಾವು ಚುನಾವಣೆ ಮಾಡಬೇಕಾದ್ರೆ
ಕೆಲವಷ್ಟು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿರ್ತೀವಿ. ಇವತ್ತು ಎಮ್ ಎಲ್ ಎರಾಯ್ತು, ಎಂ ಪಿಗಳಾಯ್ತು, ಜಿಲ್ಲಾ ಪಂಚಾಯತಿ ಆಯ್ತು, ತಾಲೂಕು ಪಂಚಾಯತ್ ಆಯ್ತು, ಗ್ರಾಮ ಪಂಚಾಯತಿ ಆಯ್ತು. ಇವಾಗ ನಾವು ಜನರ ಮನೆಗೆ ಓಟ್ ಕೇಳಕ್ಕೆ ಹೋದಾಗ ಅವ್ರು ನಮಗೊಂದು ಡಿಮಾಂಡ್ಸ್ ಮಾಡ್ತಾರೆ, ನಮಗಿಂಥ ಕೆಲಸ ನೀವು ಮಾಡಬೇಕು, ನಮ್ಮ ಊರಲ್ಲಿ ಇಂಥ ಕೆಲಸ ಆಗಬೇಕಂತ ಒಂದು ಇದು ಕೊಟ್ಟಿರ್ತಾರೆ. ಅದಕ್ಕೆ ನಾವೇನೈತಿ ಆಯಿತು ಮಾಡಿಸೋಣ ಮಾಡಿಕೊಡ್ತೇವೆ ಅಂತ ಹೇಳ್ತೀವಿ. ಅದನ್ನು ಮಾಡೋಕ್ಕೆ ಆಗದಿದ್ದಂಥ ಪರಿಸ್ಥಿತಿ ನಮಗೆ ಬಂದಾಗ, ನಾವು ಮಾತು ಕೊಟ್ಟು ತಪ್ಪಾಕತ್ವಿಲ್ಲ ಅಂತ ಒಂದು ಇದು ಅನಿಸಿದಾಗ, ನಾವು ಇದನ್ನು ಸುಮ್ಮನೆ ಯಾಕಾರ ಮಾಡೋಕ್ಕೆ ಹೋದ್ವಿ ಅಂದಾಗ ಅಂದರೆ ಜನರಿಗೆ ಏನಾಗುತ್ತೆ, ಎಲ್ಲರ ಆಶ್ವಾಸನೆ ಕೊಡ್ತಾರೆ, ಬರ್ತಾರೆ ಹೋಗ್ತಾರೆ, ಅಧಿಕಾರ ಅನುಭವಿಸ್ತಾರೆ, ಹೋಗಿ ಅವ್ರು ಏನಕ್ಕೆ ಹೋಗ್ಬಿಡ್ತಾರೆ, ಯಾವ ಕೆಲಸನೂ ಮಾಡಲ್ಲ ಅಂತಂದು ಒಂದು ಬೇಸರ ವ್ಯಕ್ತಪಡಿಸಿದಾಗ ನಮಗೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಕೋಟಿಗಂಟ್ಲಿ ಯಾವುದೂ ಅನುದಾನ ಇಲ್ಲ. ಏನು ಸರ್ಕಾರ ಅನುದಾನ ಏನು ನಮಗೆ ಕೊಟ್ಟಿರ್ತಾರೆ ಅಷ್ಟರಲ್ಲೇ ಮಾಡಬೇಕು. ಹೆಚ್ಚಿನ ಅನುದಾನ ಅಂತಂದು ಒಂದಿದೆ, ಯಾವುದದು ಎನ್ ಆರ್ ಇ ಜಿ ವರ್ಕ್, ನ್ಯಾಷನಲ್ ರಾಷ್ಟ್ರೀಯ ಇದು ಅಂತಂದು, ಅದರಲ್ಲಿ ಏನು ಕೆಲಸ ಮಾಡ್ಕೊಂಡು ಅದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಆ ರೆಸ್ಟ್ರಿಕ್ಷನ್ನು ಕೂಡ ನಾವು ಫಾಲೋ ಮಾಡ್ಕೊಂಡು ಕೆಲಸ ಮಾಡೋಕ್ಕಂತೂ ಕೂಡ ಏನಾಗುತ್ತೆ, ಅದಕ್ಕೆ ಸರಿಯಾದ ಟೈಮಿಗೆ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ಕೆಲಸ ಮಾಡಿ ಎರಡೆರಡು ವರ್ಷಗಳಾದರೂ ಆ ದುಡ್ಡು ಏನೈತಿ ಕೇಂದ್ರ ಸರ್ಕಾರದಿಂದ ಬರುತ್ತೋ ರಾಜ್ಯ ಸರ್ಕಾರದಿಂದ ಬರುತ್ತೋ ಎಲ್ಲರಿಗೂ ಗೊತ್ತಿರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡದಂತೆ ರಾಜ್ಯ ಸರ್ಕಾರ ಎಲ್ಲ ಪಂಚಾಯತಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಆ ಅಮೌಂಟ್ ಏನೈತಿ ಎರಡು ವರ್ಷದಿಂದ ಸ್ಟ್ರಕ್ ಆಗಿದೆ, ಅದೂ ಕೂಡ ಬಂದಾಯಿತು, ಯಾವುದೂ ಅನುದಾನನೇ ಇಲ್ಲ, ಯಾವುದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಜನರು ಕೇಳಿದ ಒಂದು ಇದಕ್ಕೆ ನಮಗೇನು ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಈಗ ಇದೆಲ್ಲ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಪಂಚಾಯತಿ ವ್ಯವಸ್ಥೆ ಮತ್ತು ಪಂಚಾಯತಿ ಇರುವಂಥ ಅನುದಾನಗಳು, ಪಂಚಾಯತಿ ಇರುವಂಥ ಅನುಕೂಲಗಳು, ಸಾಮಾನ್ಯವಾಗಿ ಅವರಿಗೆ ಅದ್ರ ಬಗ್ಗೆ ಒಂದು ಜ್ಞಾನವನ್ನು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನು ಒಂದು ತಪ್ಪು ಭಾವಿಸ್ಕೊಳ್ತಾರೆ. ಅಂಥವ್ರಿಗೆ ಒಂದು ಮನವೊಲಿಸುವಂಥ ಕೆಲಸಗಳು ಅಥವಾ ಮಾಡ್ತೀವಪ್ಪ ಅಂತ ಯಾವ ರೀತಿ ಎದುರಿಸ್ತೀರಿ ಜನರ ಸಮಸ್ಯೆ? ಮಾಡಲೇಬೇಕಾಗತ್ತೆ. ಕೆಲವಷ್ಟು ಸಮಯದಲ್ಲಿ ಏನಾಗುತ್ತೆ, ಜನರು ಬಂದ್ಬಿಟ್ಟು ನಮಗೆ ಸ್ವಲ್ಪ ಬೈದಾಡ್ತಾರೆ. ಬೈದಾಡಿದಾಗ ನಾವು ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಪರಿಸ್ಥಿತಿನ ಏನಾಗುತ್ತೆ ಇವತ್ತಿನ ಪಂಚಾಯತಿ ಪರಿಸ್ಥಿತಿ ಏನಿದೆ ಅನ್ನೋದು ಅವ್ರಿಗೆ ನಾವೆಲ್ಲ ಸ್ವಲ್ಪ ತಿಳಿಸಿ ಹೇಳ್ತೀವಿ. ಆಯ್ತಪ್ಪ ಮಾಡೋಣ, ಇವತ್ತಾಗಿಲ್ಲ ಅಂದರೆ ಇನ್ನೊಂದು ದಿವಸ ಆದರೂ ಮಾಡೋಣ ಅಂತ ಒಂದು ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಹೇಳ್ಕಂತ ವ್ಯವಸ್ಥೆ ಮಾಡ್ತೀವಿ. ಮಾಡಿ ಆಮೇಲೆ ಅವ್ರು ಕೇಳಿದ ಕೆಲಸದಲ್ಲಿ ಎಲ್ಲ ಕೆಲಸ ಮಾಡೋಕ್ಕಾಗದೇ ಇದ್ರೂ ಕೂಡ ಒಂದಾದರೂ ಮಾಡಬೇಕಂತ ನಾವು ವಿಚಾರ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಖಂಡಿತ, ಈಗ ಪಂಚಾಯತಿ ಅಭಿವೃದ್ಧಿ ಕೆಲಸದಲ್ಲಿ ತಮ್ಮ ಜೊತೆಗೆ ಮಾನ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರವು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಅವರು ಕೂಡ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ? ಸರ್ಕಾರ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಯಾವುದೇ ಒಂದು ಕೆಲಸಕ್ಕೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಂಚಾಯತಿ ಉಳಿದಂತ ಮಾನ್ಯ ಎಲ್ಲ ಸದಸ್ಯರುಗಳ ಅವರು ಕೂಡ ಕೊಡ್ತಾ ಇದ್ದಾರೆ. ಸರ್, ಈಗ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ, ಮತ್ತೆ ತಮ್ಮ ಪಂಚಾಯತಿ ಕಡೆಯಿಂದ ವಾಹನದ ವ್ಯವಸ್ಥೆಗಳು ಏನಾದರೂ ಇದೆಯಾ? ಇದೆ ಸರ್, ಸ್ವಚ್ಛತೆ ಮಾಡೋಕ್ಕಾಗಿ ಒಂದು ನಮ್ಮಲ್ಲಿ ಕೂಡ ಒಂದು ವಾಹನ ಇದೆ. ನಿಜಕ್ಕೂ ಹೇಳಬೇಕಂದ್ರೆ ಹಳ್ಳಿ ಜನ ಕೇಳೋದು ಏನೂ ಅಲ್ಲ, ಬೇರೆ ನಮಗೆ ಅದು ಕೊಡಿ ಇದು ಕೊಡಿ ಅಂತ ಯಾವುದು ಏನು ಕೇಳಲ್ಲ. ಜನರಿಗೆ ಸ್ವಚ್ಛತೆ, ನೀರು, ಕರೆಂಟ್, ಮೂಲ ಸೌಲಭ್ಯಗಳು ಇವು ಸಿಕ್ಬಿಟ್ರೆ ಜನ ಎಲ್ಲರೂ ಶಾಂತವಾಗಿರ್ತಾರೆ. ಮೂಲ ಸೌಲಭ್ಯಗಳು ಯಾವತ್ತು ಸಿಗೋದಿಲ್ಲ ಜನರಿಗೆ, ಅವತ್ತು ಜನ ಕಂಗಾಲಾಗ್ತಾರೆ. ಅಟ್ಲೀಸ್ಟ್ ನಾವು ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ, ಬೇರೆ ಸರ್ಕಾರ ಇರಲಿ, ಯಾವುದೇ ಇರಲಿ, ಗ್ರಾಮ ಪಂಚಾಯತಿಗೆ ಏನು ಜವಾಬ್ದಾರಿ ಕೊಡ್ತೀರಿ? ಜವಾಬ್ದಾರಿಗಳಂದ್ರೆ ಬೇಕಾದಷ್ಟು ಕೊಡ್ತಾರೆ. ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿಸ್ರಿ, ಇದನ್ನು ಮಾಡಿಸ್ರಿ, ಆ ಇದ್ರವ್ರು ಬರ್ತಾರೆ ಅವ್ರಿಗೊಂದು ಪೆಂಡಲ್ ಹಾಕಿಸ್ಕೊಡ್ರಿ, ಇಷ್ಟು ಚೇರ್ ಹಾಕಿಸ್ರಿ, ಅಂಗನವಾಡಿದ್ದು ಒಂದು ಏನೋ ಸಮಸ್ಯೆ ಇದ್ದರೂ ಬರುತ್ತೆ, ಅಲ್ಲಿಂದ ಹೈಸ್ಕೂಲ್ ಸಮಸ್ಯೆ, ಪ್ರೈಮರಿ ಸ್ಕೂಲ್ ಸಮಸ್ಯೆ, ಇತರೆ ಲೈಬ್ರರಿ ಸಮಸ್ಯೆ ಎಲ್ಲದನ್ನು ಕೂಡ ಪಂಚಾಯತಿಗೆ ಕೊಡ್ತಾರೆ. ಆದರೆ ನಾವು ಅವ್ರಿಗೇನು ಇದು ಕೊಡ್ತಾ ಇಲ್ಲ ವರ್ಕ್ನ, ಅವರು ಅಲ್ಲಿ ಯಾವ ಟೈಪ್ ಮಾಡ್ತಾರೆ, ಅವ್ರಿಗೆ ಮಾಡೋಕ್ಕಾಗುತ್ತೋ ಇಲ್ವೋ, ಅವ್ರು ಯಾವುದ್ರಲ್ಲಿ ಮಾಡಬೇಕು ಏನು ಅನ್ನೋದು ಯಾವ್ರಿಗೂ ಕೂಡ ಇದು ಮೇಲಿನವ್ರಿಗೆ ಇದು ಇಲ್ಲ. ಕೆಲಸ ಹೇಳ್ತಾರೆ ಮಾಡಿರಿ. ಇವಾಗ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಬೇಕಂದ್ರೂ ಕೂಡ ಕಡಿಮೆ ಇರೋದು 5-6 ಸಾವಿರ ರೂಪಾಯಿ. ಇವತ್ತಿನ ಪಂಚಾಯತಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ. ಕರ ವಸೂಲಿ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಕರ ವಸೂಲಿ ಇವಾಗ ನಮ್ಮದು ಫಸ್ಟ್ ಗ್ರೇಡ್ ಪಂಚಾಯತಿ ಆದರೆ ಸ್ವಲ್ಪ ಕಮರ್ಷಿಯಲ್ ಇದು ಇರ್ತವೆ, ಅಲ್ಲಿ ಸ್ವಲ್ಪ ಕರ ವಸೂಲಿ ಜಾಸ್ತಿ ಆಗುತ್ತೆ, ಅವ್ರು ಹೆಂಗೋ ಮೇಂಟೈನ್ ಮಾಡ್ತಾರೆ. ಈ ನಮ್ಮದು 2ನೇ ದರ್ಜೆ ಪಂಚಾಯತಿ ಆಗಿದ್ದರಿಂದ ನಮ್ಮಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಯಾವ್ದು ಏನಿಲ್ಲ.
ಮನೆಗಳಿಂದ ಮಾತ್ರ ಕರ ವಸೂಲಿ ಮಾಡಿಬಿಟ್ಟೆ ನಾವು ಎಷ್ಟೊತ್ತಿದ್ರೂ ಪಂಚಾಯಿತಿ ನಡೆಸಬೇಕು. ಕರ ವಸೂಲಿ ಯಾವ ಟೈಪ್ ಆಗುತ್ತೆ ಅಂದರೆ ಸೀಸನ್ ಮೇಲೆ, ಇವತ್ತು ರೈತರ ಕೈ ದುಡ್ಡು ಬಂದಾಗ ಸಿಗುತ್ತೆ, ದುಡ್ಡಿಲ್ಲ ಅಂತಂದರೆ ನೀವು ನಾವು ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೋದರೆ ಎಲ್ಲಿಂದ ಕಟ್ಟೋಣ, ಇದೇ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಆದಿಲ್ಲ, ಇದಿಲ್ಲ, ಅವ್ರ ಕಡೆಯಿಂದ ಬರ್ತಕ್ಕಂಥ ಉತ್ತರಗಳು. ಕರ ವಸೂಲಿ ಆಗದೆ ಇದ್ದರೆ ಇಲ್ಲೇ ನಮ್ಗೆ ಯಾವುದು ಈ ರೀತಿ ಆ್ಯಕ್ಟಿವಿಟೀಸ್ ನಡೆಯಲ್ಲ. ಇವಾಗ ನೀವು ಬಂದ್ರಿ ಅಂದ್ರೆ ಕೂಡ ನಿಮಗೆ ಒಂದು ಕಪ್ ನಾವು ಟೀ ತರಿಸ್ಬೇಕಂದ್ರೆ ನಾವು ಅದರಲ್ಲೇ ತರಿಸ್ಕೋಬೇಕು, ಬೇರೆ ಯಾವುದೋ ಅಂದಾನಗಳು ಇರಲ್ಲ ಇಲ್ಲಿ ಎಕ್ಸ್ಪೆನ್ಸಿಗೆ ಅದಕ್ಕೆ ಇದಕ್ಕೆ ಅಂತ. ಈ ಟೈಪ್ ಇರೋದ್ರಿಂದ ಏನಾಗುತ್ತೆ, ಪಂಚಾಯತಿಗಳಿಗೆ ಎಷ್ಟು ಜವಾಬ್ದಾರಿ ಕೆಲಸ ಕೊಡ್ತಾರೋ ಅಷ್ಟು ಅನುದಾನಗಳು ಕೊಟ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು. ಅದನ್ನು ಮಾಡದೇ ಇದ್ರೆ ಯಾವ ಕಾಲಕ್ಕೂ ಪಂಚಾಯತಿಯಿಂದ ಹಳ್ಳಿಗಳನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಜನರನ್ನು ಏನೈತಿ ನಾವು ಉದ್ಧಾರ ಮಾಡೋಕ್ಕಾಗಲ್ಲ. ಸರಿಗ ಈ ಒಂದು ಮೂಲಭೂತ ಸೌಕರ್ಯಗಳ ಕುರಿತು ತಾವು ಹೇಳ್ತಾ ಇದ್ರಿ, ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಂತ ಬಂದಾಗ ಜಲ್ ಜೀವನ್ ಮಿಷನ್ ಅನ್ನೋದು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ, ಅದು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗಿದೆ ಅಥವಾ ನಡೆದಿದೆ, ಅದರ ಏನ್ ಪ್ರೋಸೆಸ್ ಇದೆ ಸರ್? ಮಾಡಿದ್ದಾರೆ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಹಳ್ಳಿಯಲ್ಲಿ ಕೂಡ ಮಾಡಿದ್ದಾರೆ. ಇವಾಗ ಒಂದು ಹಳ್ಳಿಯಲ್ಲಿ ಮಾತ್ರ ಒಂದು ಅಂದ್ರೆ ಇವಾಗ ನಮ್ಮದು ಮೂರು ಹಳ್ಳಿ ಇರೋದ್ರಿಂದ ಏನಾಗಿದೆ, ನದಿ ದಂಡೆಯಲ್ಲಿ ಇರೋದ್ರಿಂದ ಮೂರು ಅದು ಡಿವೈಡ್ ಆಗಿ ಆರ್ ಆಗಿದವು. ಇವಾಗ ಐದು ಹಳ್ಳಿಗಳಲ್ಲಿ ಏನಾಗಿತ್ತು ಕಂಪ್ಲೀಟ್ ಆಗಿದ್ದವು, ಇನ್ನೊಂದು ಹಳ್ಳಿಯಲ್ಲಿ ಆಗಬೇಕು, ಆಗ್ತಾ ಇದೆ. ಅದು ಕೂಡ ಇವಾಗ ಮೊನ್ನೆ ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೀವಿ, ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಂದರಿಂದ ಉಪಯೋಗ ಆಗುತ್ತೆ ಜನರಿಗೆ, ಇಲ್ಲ ಅಂತಲ್ಲ, ಆದರೆ ಜನರು ಇವಾಗ ತಾಳ್ಮೆ ಇರಲ್ಲ. ಬೆಳಗ್ಗೆ ಎದ್ದು ಏನೋ ಒಂದು ಅವ್ರಿಗೆ ಜಮೀನು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾಯಿರುತ್ತೆ, ಏನೇ ಇರುತ್ತೆ. ಇವಾಗ ಫಾಸ್ಟಾಗಿ ನೀರು ಬಂದುಬಿಟ್ರೆ ಪಟ ಪಟ ಹಿಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ, ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಇದರಲ್ಲಿ ಸ್ವಲ್ಪ ಸ್ಲೋ ಆಗಿ ಬರೋದ್ರಿಂದ ನಮಗೆ ಮೊದಲು ಜಾಸ್ತಿ ನೀರು ಬರ್ತಿತ್ತು, ಹಂಗೆ ಒಂದು 5 ನಿಮಿಷ ನೀರು ಹಾಕೊತಿದ್ವಿ, ಈಗ ತಾಸು ಗಂಟ್ಲಿ ಕಾಯ್ಬೇಕು, ನಿಧಾನಾಗಿ ಬರುತ್ತೆ. ಇವೆಲ್ಲ ಸಮಸ್ಯೆಗಳು ಇರ್ತವೆ, ಬಟ್ ಇದು ಹಳ್ಳಿನಲ್ಲಿ ನ್ಯಾಚುರಲ್. ಇದು ಸಮಸ್ಯೆಗಳು ಬರ್ತವೆ, ಅವ್ರಿಗೆ ನಾವು ಹೇಳ್ತೀವಿ ಮತ್ತೆ ನೀರು ಹಿಡಿಯಕ್ಕೆ ಮತ್ತೊಂದು ಟೈಮ್ ಆದರೂ ಬಿಡ್ತಾವೆ ತೊಳಪ್ಪ ಅಂತ ಹೇಳ್ತೀವಿ. ನಾವೆಲ್ಲ ವಾಟರ್ ಮನಿಗೆ ಹೇಳಿ ಮತ್ತೊಂದು ಟೈಮ್ ಚೇಂಜ್ ಮಾಡಿಸಿ ಅವ್ರ ಅನುಕೂಲ ತಕ್ಕಂಗೆ ನಾವೆಲ್ಲ ಅದನ್ನೆಲ್ಲ ಮಾಡ್ತಿರ್ತೇವೆ. ಅದರದ್ದು ಏನೋ ಅಷ್ಟು ಅಂತ ಏನೋ ಇದಾಗಿಲ್ಲ, ಬಟ್ ಅದು ಕೆಲವೊಂದಿಷ್ಟು ಕಡೆ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗಿಲ್ಲ ಅಂದ್ರೆ ಹಂಗಂದ್ರೆ ಇವಾಗ ಇರೋ ರೋಡ್ಗಳನ್ನ ಎಗ್ದು ರೋಡ್ ಹಾಳಾಗಿರೋ, ಮೊದಲಿನ ಪೈಪ್ ಲೈನ್ ಕೆಲಸಿಬಿಟ್ಟು ಹೊಸ ಪೈಪ್ ಲೈನ್ ಹಾಕ್ತಾ ಅಂದ್ಬಿಟ್ಟು ಏನೇನೋ ಮಾಡಿದ್ದಾರೆ. ಕೆಲವೊಂದಷ್ಟು ಕಡೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡಲ್ಲಿ ಚೆನ್ನಾಗಾಗಿದವು, ರೆಸ್ಪಾನ್ಸಿಬಿಲಿಟಿ ಇಲ್ಲದಂಗೆ ಹಂಗೆ ಅವ್ರ ಪಾಡಿಗೆ ಅವ್ರು ಮಾಡಕ್ಬಿಟ್ಟಲ್ಲಿ ಸ್ವಲ್ಪ ಇದಾಗಿದೆ. ಅದು ಏನೋ ಅಂತ ಇದನ್ಸಲ್ಲ. ಸರಿಗ ತಮ್ಮ ಮುಂದೆ ಒಂದು NRCಯಲ್ಲಿ ರೈತರಿಗಾಗಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು, ಮತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕಂತ ಇದೆ ಮತ್ತೆ? ಸರ್, ಈಗ NRCಯಲ್ಲಿ ನೋಡ್ರಿ ಪ್ರತಿಯೊಂದಕ್ಕೂ NRCನೇ ಇಟ್ಟಿದ್ದಾರೆ. ಇವಾಗ ಒಂದು ಒಬ್ಬ ರೈತನಿಗೆ ಒಂದು ಟಾಯ್ಲೆಟ್ ಕೊಡ್ಬೇಕಂದ್ರು ಕೂಡ, ಒಂದು ಪೈಖಾನೆ ಕಟ್ಟಿಸ್ಬೇಕಂದ್ರೂ ಕೂಡ ಅದರಲ್ಲಿ ಪೈಖಾನೆಯನ್ನು ಕೂಡ ನಾವು NRCಯಲ್ಲೇ ಕೊಡಬೇಕು, ಎಣ್ಣೆ ಮಾಡಿರಬೇಕು, ಅದರಲ್ಲೇ ಕೊಡಬೇಕು. ಅವನಿಗೆ ದನದ ಕೊಟ್ಟಿಗೆ ಕೊಡ್ಬೇಕಂದ್ರೂ ಅದರಲ್ಲೇ ಕೊಡಬೇಕು. ಆಮೇಲೆ ಇವತ್ತು ಒಂದು ಜಮೀನಿಗೆ ಒಂದು ಏನೋ ಬದು ನಿರ್ಮಾಣ ಮಾಡ್ಕೋಬೇಕು, ಏನೋ ಒಂದು ಶಕ್ತ ಮಾಡ್ಕೋಬೇಕು, ಒಂದು ಯಾವುದಾದ್ರು ಕೃಷಿ ಹೊಂಡ ಮಾಡಬೇಕು, ಇಂಥವು ಯಾವ ಇದ್ರೂ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ. ಬಟ್ ಅದನ್ನು ಕೆಲಸ ನಮ್ಮಲ್ಲಿ ಈ ಸಾರಿ ಮಾತ್ರ ನಾವು ಜಾಸ್ತಿ ಮಾಡಿಸಿದ್ದೀವಿ. ಯಾಕಂದರೆ ಈ ಸಾರಿ ಬರಗಾಲ ಇರೋದ್ರಿಂದ ಜನರಿಗೆ ಏನಾಯಿತು, ಹೊರಗಡೆ ಎಲ್ಲಿ ಕೆಲಸ ಇಲ್ಲದ್ರಿಂದ ನಾವಿಲ್ಲಿ ಎಲ್ರಿಗೂ ಕೂಡ ನಾವು ಸತತ 3 ತಿಂಗಳು ಕೆಲಸ ಕೊಟ್ಟಿದ್ದೀವಿ ಇಲ್ಲಿ. ನಮ್ಮಲ್ಲಿ ಈ ಸಾರಿ ಮಾತ್ರ ಸಿಕ್ಕಾಪಟ್ಟಿ ಕೆಲಸಗಳಾಗಿವೆ ನಮ್ಮ ಯಾರಿಂದ, ಪಂಚಾಯತಿಯಿಂದ. ಸರ್, ಅದರ ಜೊತೆಗೆ ಒಂದು ಶಿಕ್ಷಣ ರಂಗಕ್ಕೆ ಒಂದು ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಆ ಒಂದು ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಇದಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ಇನ್ನು ಅನೇಕ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಮಾಡುವ ನಿಟ್ಟಿನಲ್ಲಿ ಇವೆಲ್ಲ ಯಾವ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ದೀರಿ ತಾವು? ಮಾಡಿದ್ದೀವಿ ಸರ್. ಅಲ್ಲಿ ಏನೇ ಸಮಸ್ಯೆ ಹೋದ್ರೂ ನೀರಿಂದಾಯಿತು, ಅವ್ರಿಗೆ ಸುತ್ತಲೂ ಕಂಪೌಂಡು, ಒಂದು ಗ್ರೌಂಡು, ಅವ್ರಿಗೆ ಮಕ್ಕಳಿಗೆ ಇದು ಮಾಡೋಕ್ಕೆ ಏನೇನು ಬೇಕು ಎಲ್ಲ, ಅವ್ರಿಗೆಲ್ಲ ಆಟ ಆಡಲಿಕ್ಕೆ ಮೈದಾನ ಏನೈತಿ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇವಾಗ ಸುತ್ತಲೂ ಕಂಪೌಂಡ್ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ, ಗೇಟ್ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ನೀರಿಂದ ಇವಾಗಲೂ ಬರೀ ಒನ್ ಟೈಮ್ ಹಾಕಿಕೊಡೋದಲ್ಲ, ಅದೇನಾದರೂ ಸಮಸ್ಯೆ ಆದರೂ ಕೂಡ ನಾವು ಪಂಚಾಯತಿ ಸಿಬ್ಬಂದಿ ಕಳಿಸ್ಬಿಟ್ಟು ಮಾಡಿಸ್ಕೊಡ್ತಾರೆ, ರಿಪೇರಿ ಮಾಡಿಸ್ತಾರೆ, ಖಂಡಿತ ಒಳ್ಳೆ ವಿಚಾರ. ಬಟ್ ಇದು ಆ್ಯಕ್ಚುಲಿ ನಾನು ಇದು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ಬೇಕಂತ ನನ್ನೊಂದು ಇದು ಇದೆ. ಏನಂದರೆ ಇವಾಗ ಪಂಚಾಯತ್ ರಾಜ್ಯ ಸಚಿವರಂತೂ ಒಬ್ರು ಇರ್ತಾರೆ, ಶಿಕ್ಷಣಕ್ಕೂ ಒಬ್ರು ಸಚಿವರು ಇರ್ತಾರೆ. ಆ ಶಿಕ್ಷಣ ಸಚಿವರ ಕಡೆಯಿಂದ ಆ ಶಾಲೆಗಳಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಅವ್ರು ಕೊಡ್ಬೋದಲ್ಲ, ಅವ್ರ ಕಡೆಯಿಂದ ಅವ್ರು ಮಾಡಿಸ್ಕೋಬೋದಲ್ಲ, ಎಲ್ಲದನ್ನು ತಂದು ಪಂಚಾಯತಿಗೆ ಕೊಡ್ತಾರಲ್ಲ, ಯಾಕೆ ಪಂಚಾಯತಿಗೆ ಏನಾದರೂ ಅಮೌಂಟ್ ಕೊಡ್ತಾರ? ಏನಿಲ್ಲ. ಅದು ಒಂದು ಅವ್ರಿಗೂ ಒಬ್ಬ ಸಚಿವರು ಇರ್ತಾರೆ, ಅದು ಒಂದು ಇಲಾಖೆನೇ,
ಅದರದೇ ಆದಂಥ ಇಲಾಖೆಗಳು ತಾಲೂಕು ಲೆವೆಲ್ನಿಂದ ಸ್ಟೇಟ್ ಲೆವೆಲ್ವರೆಗೂ ಇರ್ತದೆ. ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಏನು ಸಮಸ್ಯೆ ಇದೆ, ಏನಿದೆ, ಅವ್ರಿಗೆ ನೀರಿನ ಸೌಲಭ್ಯ ಇದೆಯೋ ಇಲ್ಲವೋ ಅನ್ನೋದು ಅವರು ವಿಚಾರ ಮಾಡಿ ಆ ಸೌಲಭ್ಯಗಳನ್ನು ಅವ್ರ ಇಲಾಖೆಯಿಂದ ಕೊಡ್ಬೋದಲ್ಲ. ಎಲ್ಲದನ್ನು ಪಂಚಾಯತಿಗೆ ಯಾಕೆ ಹಾಕ್ತಾಯಿದ್ರೆ, ಆಗಲಿ ಮಾಡೋಣ, ಸ್ಥಳೀಯವಾಗಿರ್ತವೆ ಮಾಡಿಸೋಣ, ಅದ್ರ ತಕ್ಕಂಗೆ ಅನುದಾನ ಕೊಡಬೇಕಲ್ಲ. ಅನುದಾನ ಇಲ್ಲ ಅಂದರೆ ಇವಾಗ ನೋಡಿ ಸ್ಕೂಲಲ್ಲಿ ಕೇಳ್ತಾರೆ ಏನೋ ಒಂದು, ನಮ್ದು ಇವತ್ತೊಂದು ದಿವಸ ಏನೋ ಒಂದು ಫಂಕ್ಷನ್ ಇದೆ, ನಮಗೊಂದು ಶಾಮಿಯಾನ ಹಾಕ್ಸಿಕೊಡ್ರಿ, ಒಂದಿಷ್ಟು ಚೇರ್ ಹಾಕ್ಸಿಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಶಾಲಾ ಮಕ್ಕಳದ್ದು ಒಂದು ಏನೋ ಇದೆ, ಒಂದು ಸ್ವಲ್ಪ ಏನಾರ ಸಹಾಯ ಮಾಡಿರಿ ಅಂತಾರೆ. ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ, ಸ್ವಲ್ಪ ಒಂದು ಬೋರ್ ಹಾಕ್ಸಿಕೊಡ್ರಿ, ಮೈದಾನ ಹಾಕ್ಸಿಕೊಡ್ರಿ ಅಂತ ಕೇಳ್ತಾರೆ. ಅಲ್ಲಿ ನಾವು ಅದನ್ನು ಮಾಡದೇ ಇದ್ದರೆ ನಮಗೇನಾಗುತ್ತೆ, ಶಾಲಾ ಮಕ್ಕಳಿಗೆ ಶಾಲೆಯನ್ನ ವಿದ್ಯೆಯನ್ನು ಕಲಿಯುವಂಥ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಒಂದು ಇದಾಗುತ್ತೆ. ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹ ಮಾಡೋಕ್ಕೆ ಹೋದರೆ ಇಲ್ಲಿ ನಮ್ಮ ಪಂಚಾಯತಿ ಸಾಲದಲ್ಲಿ ಸಿಕ್ಕಳುತ್ತೆ. ಈ ಒಂದು ಕೇವಲ ನಿಮ್ಮ ಪಂಚಾಯತಿಯವರು ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಥವಾ ಸಂಪೂರ್ಣವಾಗಿ ಪ್ರತಿಯೊಂದು ಪಂಚಾಯತರು ನೀವು ಬೇಕಾದ ಪಂಚಾಯತಿಗೆ ಹೋಗಿಬಿಟ್ಟು ಕೇಳಿ, ನೀವು ಈ ಟೈಪ್ ನೀವು ಕುಲಂಕುಷವಾಗಿ ನೀವೆಲ್ಲ ಚರ್ಚೆ ಮಾಡ್ತಾ ಬಂದರೆ ಪ್ರತಿಯೊಬ್ಬರು ಈ ಮಾತು ಹೇಳ್ತಾರೆ. ನಾನಷ್ಟೇ ಅಂತಲ್ಲ, ಪ್ರತಿಯೊಬ್ಬರು ಹೇಳ್ತಾರೆ. ಆರೋಗ್ಯ ಇಲಾಖೆ ಇದೆ, ಆರೋಗ್ಯ ಇಲಾಖೆಗೆ ಒಬ್ಬರು ಏನೈತೆ ಸಚಿವರು ಇರ್ತಾರೆ. ಇವತ್ತು ಒಂದು ಹಳ್ಳಿನಲ್ಲಿ ಒಂದು ಕ್ಷೇಮ ಕೇಂದ್ರ ಅಂತ ಮಾಡಿರ್ತಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡಿರ್ತಾರೆ. ಆ ಆರೋಗ್ಯ ಕೇಂದ್ರಕ್ಕೆ ಒಂದು ಬಲ ಹೋಗೈತೆ ಅಂದ್ರೆ ನಾವು ಹಾಕ್ಸ್ಬೇಕು, ಅವ್ರಿಗೆ ಅವ್ರಿಗೇನೈತೆ ಕುಡಿ ನೀರು ಬೇಕಂದ್ರೆ ನಾವು ಹಾಕ್ಸ್ಬೇಕು, ಅವ್ರ ಮುಂದಿನ ಮೈದಾನ ನಾವು ಸ್ವಚ್ಛ ಮಾಡಿಸ್ಬೇಕು. ಪ್ರತಿಯೊಂದಕ್ಕೂ ಪಂಚಾಯತಿ ಮಾತೈತಿದ್ರೆ ಎಲ್ಲ ಹಳ್ಳಿಗಳಿರ್ತಕ್ಕಂಥ ಎಲ್ಲ ಇಲಾಖೆಯ ಎಲ್ಲರೂ ಸಾಮಾನ್ಯ ಜನರಿಂದ ಹಿಡ್ಕೊಂಡು ಎಲ್ಲರಿಂದ ಹಿಡ್ಕೊಂಡು ಪಂಚಾಯತಿ ಪಂಚಾಯತಿಗೆ ಏನು ಪವರ್ ಕೊಟ್ಟಿದ್ದಾರೆ ಇವರು. ಪವರ್ ಕೊಟ್ಟಿರಲಿಲ್ಲಲ್ಲ, ಪವರ್ ಕೊಟ್ಟರೆ ಮಾಡೋಣಲ್ಲ, ನಾವು ಬೇಕಾದ ಹೆಲ್ಪ್ ಮಾಡೋಣ. ಯಾರು ಪಂಚಾಯತಿಲಿ ಇವತ್ತು ಸದಸ್ಯರಾದರು, ಅಧ್ಯಕ್ಷರಾದರು, ಅಲ್ಲಿಂದ ಪಿ ಡಿ ಒಗಳು ಎಲ್ಲ ಸರ್ಕಾರಿ ನೌಕರರು ಬಂದವರು ಎಲ್ಲ ಪಂಚಾಯತಿಲಿ ಬರ್ತಕ್ಕಂಥ ಅನ್ನಗಳನ್ನು ಬಳ್ಕೊಂಡು ತಿಂದ್ಕೊಂಡು ಮನೆಗೆ ಹೋಗ್ಕಂತ ಯಾರೂ ಇರಲ್ಲ. ಎಲ್ಲರಿಗೂ ಈಗ ಯಾರೋ ಒಬ್ರು ಇರ್ಬೋದು, ಅವ್ರದ್ದು ಇದು ಹಿಡ್ಕೊಂಡು ಏನಾರು ಒಂದು ಮಾತಾಡಿದ್ರೆ ನಾವು ಅದನ್ನ ಕೇಳೋಕ್ಕಾಗಲ್ಲ. ಇವಾಗ 100ರಲ್ಲಿ ಒಬ್ಬನಿಲ್ಲ ಅಂದರೆ 99 ಜನ ಅದು ವರ್ಕ್ ಮಾಡ್ತಾರೆ ಅಂತ ನನ್ನ ಒಂದು ಇದು ಇದೆ. ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಬೇಕಾದಷ್ಟು ಕೆಲಸ ಮಾಡ್ಬೋದು. ಏನಿಲ್ಲದೇ ನಾವು ಕೆಲಸ ಮಾಡಿರಿ ಕೆಲಸ ಮಾಡಿರಿ ಅಂದರೆ ಯಾವ ರೀತಿಯಿಂದ ಮಾಡೋಕ್ಕಾಗುತ್ತೆ? ಇವತ್ತು ನಮ್ಮ ಪಂಚಾಯತಿ ಪರಿಸ್ಥಿತಿನೇ ಸುಮಾರು ಒಂದು 50 ಲಕ್ಷ ರೂಪಾಯಿ ಸಾಲದಲ್ಲಿದೆ. ಈ ಸಾಲ ಹೆಂಗೆ ತೀರಿಸೋದು ನಾವು ಹೇಳಿ, ಯಾವ್ದ್ರಿಂದ ತೀರಿಸೋದು? 15 ಹಣಕಾಸು ಒಂದು ಬಿಟ್ಟರೆ ಬೇರೆ ಇದ್ದರೆ ಯಾವುದೂ ಯಾವುದೇ ರೀತಿಯ ಒಂದು ಅನುದಾನಗಳು ನಮ್ಮ ಪಂಚಾಯತಿಗೆ ಇಲ್ಲ. ಎಷ್ಟು ಬಂತು ಸರ್ 15 ಹಣಕಾಸು, ಮತ್ತು ಅದರಲ್ಲಿ ಏನೇನು ಮಾಡುವಂಥ ವ್ಯವಸ್ಥೆಗಳಾಯಿತು? ಅದೇ ಸರ್, ಒಂದು ವರ್ಷಕ್ಕೆ 22 ಲಕ್ಷ ರೂಪಾಯಿ ಕೊಡ್ತಾರೆ. ಆ 22 ಲಕ್ಷ ರೂಪಾಯಿ 3ರಿಂದ 4 ಹಂತದಾಗ ಕೊಡ್ತಾರೆ. 4 ಹಂತ ಅಂದರೆ ಒಂದು 5 ಲಕ್ಷ 6 ಲಕ್ಷ ಹಿಂಗೆ ಈ ಟೈಪ್ ಅವ್ರು ಇದು ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ SC ST ಇಷ್ಟು ಮೀಸಲು ಇರುತ್ತೆ, ಲೈಬ್ರರಿಗೆ ಇಷ್ಟು ಮೀಸಲು ಇರುತ್ತೆ, ವಿದ್ಯುತ್ ಉಪಕರಣಗಳಿಗೆ ಅಂತ ಇಷ್ಟು ಮೀಸಲು ಇರುತ್ತೆ, ಆ್ಯಂಡ್ ಹ್ಯಾಂಡಿಕ್ಯಾಪ್ಟ್ ಇದಕ್ಕಂತ ಮೀಸಲು ಇರುತ್ತೆ, ಆಮೇಲೆ ಕುಡಿ ನೀರಿಗೆ ಅಂತ ಮೀಸಲು ಇರುತ್ತೆ. ಇದೆಲ್ಲದರೂ ಮೀಸಲಾತಿಗಳನ್ನು ತೆಗೆದು ಎಲ್ಲ ಮಾಡಿದ್ರಲ್ಲಿ ಲಾಸ್ಟಿಗೆ ನಮಗೆ ಕೆಲಸ ಮಾಡೋದಕ್ಕೆ ಉಳಿಯೋ ಒಂದು 3ರಿಂದ 4 ಲಕ್ಷ ರೂಪಾಯಿ. ಇವತ್ತು 3ರಿಂದ 4 ಲಕ್ಷ ರೂಪಾಯಿಯಲ್ಲಿ ಒಂದು ಸಿಡಿನೂ ಕೂಡ ನಿರ್ಮಾಣ ಮಾಡೋಕ್ಕಾಗಲ್ಲ, ಯಾವ ಕೆಲಸನೂ ಅದರಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಈ ರೀತಿ ಇಂಥ ಒಂದು ಸಿಸ್ಟಮ್ ಇರೋದ್ರಿಂದ ಪಂಚಾಯತಿಗಳಿಂದ ಹಳ್ಳಿಗಳನ್ನು ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಈಗ ತಮ್ಮ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು, ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ತಾಲೂಕಿಗೆ ಆಗಿರ್ಬೋದು ಮತ್ತು ಈ ಜಿಲ್ಲೆಗಾಗಿರ್ಬೋದು, ತಮ್ಮ ವಿಶೇಷವಾಗಿ ತಮ್ಮ ಪಂಚಾಯತಿಗಾಗಿರ್ಬೋದು, ಏನೆಲ್ಲ ಒಂದು ಯೋಜನೆಗಳು ಅವ್ರು ಮಾಡಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರಿಂದ ಆಗಿದೆ? ಮಾಡಿದ್ದಾರೆ ಸರ್, ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈಗೆಲ್ಲ ರೈತರ ಸಂಪರ್ಕ ರೋಡು, ಅಲ್ಲಿಂದ ಅದೇ ಇವೆಲ್ಲ ಕುಡಿ ನೀರಿನ ವ್ಯವಸ್ಥೆಗೆ ಎಲ್ಲೆಲ್ಲಿ ಈಗ ಮುಖ್ಯವಾಗಿ ಏನು ಭಾಳ ತೊಂದರೆ ಇದೆ ಅಲ್ಲ, ಅಂಥ ತೊಂದರೆ ಇರ್ತಕ್ಕಂಥ ಎಲ್ಲ ಇದಕ್ಕೆ ಎಲ್ಲರಿಗೂ ಅನುದಾನ ಕೊಟ್ಟಿದ್ದಾರೆ. ರೈತ ಸಂಪರ್ಕ ಎಲ್ಲ ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈಗ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಡೆ ಆಲ್ಮೋಸ್ಟ್ ರೈತ ಸಂಪರ್ಕ ರಸ್ತೆ ಆಗಲಿ, ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಇರುವಂಥ ರಸ್ತೆ ಆಗಲಿ, ಮೇನ್ ಈಗ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ಕಡೆಯಿಂದ ಯಾವುದೂ ಮಾಡೋಕ್ಕಾಗಿಲ್ಲ ಹೆಚ್ಚಿಗೆ. ಆದರೆ ಈಗ ಹಳ್ಳಿಯಿಂದ ಹಳ್ಳಿ ಸಂಪರ್ಕ, ತಾಲೂಕಿನಿಂದ ತಾಲೂಕಿನ ಸಂಪರ್ಕ, ಡಿಸ್ಟಿಕ್ ಇಂಥ ಒಂದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ.
ಅಂದ್ರೆ ನೀರಾವರಿಗೆ ನಮ್ಮ ಎಸ್ಪೆಷಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಇದನ್ನ ತಂದು ಕೊಟ್ಟಿದ್ದಾರೆ. ವರದಾ ನದಿ ನೀರನ್ನ ಅಪ್ ಟು ಸಿಗ್ಗಾಂವರೆಗೂ ಎಲ್ಲರಿಗೂ ಮುಟ್ಟಿಸಿದ್ದಾರೆ. ಕುಡಿ ನೀರಿನ ಸಮಸ್ಯೆ ಎಲ್ಲ ಕಡೆ ಏನೈತಿ ಕಡಿಮೆ ಮಾಡಿದ್ದಾರೆ. ಯಾವುದು ಕೆಲಸ ಕಾರ್ಯಗಳು ಇದೆ, ಆದರೆ ಅವ್ರದ್ದು ಕೂಡ ಇವಾಗ ಇದೇ ಫೌಂಡೇಶನ್ ಲೆವೆಲ್ನಿಂದ ಏನು ಸಮಸ್ಯೆ ಇದೆ ಅಂತ ಅವರು ಕೂಡ ವಿಚಾರ ಮಾಡಿಲ್ಲ ವಿಚಾರ ಮಾಡಿಲ್ಲ. ಅವರು ಮುಖ್ಯಮಂತ್ರಿ ಇದ್ದಾಗ ಆ್ಯಕ್ಚುಲಿ ಇದನ್ನೆಲ್ಲ ವಿಚಾರ ಮಾಡ್ಬೋದಾಗಿತ್ತು. ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಪಂಚಾಯತಿಯವ್ರಿಗೆ ಹೇಳ್ತೀವಿ, ಅಲ್ಲಿ ಏನು ನಾವು ಕೊಡ್ತಾ ಇದ್ದೀವಿ ಅವರು ಮಾಡೋಕ್ಕೆ ಏನು ಸಮಸ್ಯೆ ಇದೆ ಯಾಕಾಗ್ತಾ ಇಲ್ಲ ಏನಂತ ಅವ್ರು ವಿಚಾರ ಮಾಡೋದು. ಅವರೇ ಅಂತಲ್ಲ, ಇವಾಗಿರೋ ಮುಖ್ಯಮಂತ್ರಿ ಮಾಡಬೇಕು, ಹಿಂದಿದ್ದರೂ ಮಾಡಬೇಕು, ಮುಂದಿದ್ದರೂ ಮಾಡಬೇಕಿದ್ದ ಎಲ್ಲರೂ ಮಾಡಿಬಿಟ್ಟು ಪಂಚಾಯತಿಗೆ ಒಂದು ಹೆಚ್ಚಿನ ಅನುದಾನ ಕೊಟ್ಟು ಬೇಕಾದ ಕೆಲಸ ಹೇಳಿ ಮಾಡೋಕ್ಕೆ ರೆಡಿ ಇರ್ತಾರೆ. ಇವಾಗ ಬೇರೆಯವ್ರಂಗೆ ನಾನು ಬೆಂಗಳೂರಿಗೆ ಹೋದೆ, ಮುಂಬೈದಲ್ಲಿ ಅದೇನಿ, ಅಲ್ಲಿ ಅದೇ ಇಲ್ಲಿ ಅದೇ ಅಂತ ಹೇಳೋಕ್ಕಾಗಲ್ಲ. 12 ಜನ ಮೆಂಬರ್ಸ್ ಸ್ಥಳೀಯವಾಗಿ ಸಿಗ್ತೇವೆ. ಏನೇ ಕೆಲಸ ಕಾರ್ಯಗಳಿದ್ರೆ ವಿತಿನ್ ಹಾಫ್ ಆನ್ ಅವರ್ನಾಗ ಇರ್ತೇವೆ. ಇವತ್ತು ನಾನು ಕೂಡ ಇವತ್ತು ನೀವ ನಮ್ಮ ಇದಕ್ಕೆ ಬಂದ್ರೆ ಮನೆಗೆ ಮನೇಲಿ ಸಿಕ್ಕೆ ಹೌದು ನಾ ಅಧ್ಯಕ್ಷ ಅಂತಂದು ಎಲ್ಲರೂ ಹೋಗಿದ್ರೆ ಜನರ ಮಧ್ಯದಲ್ಲಿ ಯಾವತ್ತು ಇರ್ತೀರಿ, ಏನೇ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತೀರಿ? ಅಧಿಕಾರ ಇದ್ದಾದ್ಮೇಲೆ ಡೈಲಿ ಒಂದು 2 ಅವರ್ ಆದರೂ ಬಂದು ಪಂಚಾಯತಿ ಕೂತ್ಕೋಬೇಕು, ಕೆಲಸ ಕೇಳ್ತೇವೆ ಮಾಡ್ತೀವಿ. ಹೊರಗಡೆ ಹೋಗಿ ಯಾವ್ದಾದ್ರು ಸಂಬಂಧಪಟ್ಟ ಇಲಾಖೆ ಹೋದಿದ್ರೆ ಹೋಗ್ತೇವೆ. ಪರ್ಸ್ನಲ್ ವರ್ಕ್ ಇದ್ದಾಗ ನಮ್ಮದು ಎಲ್ಲರೂ ಹೋಗೋದ್ರಿಂದ ನಾವು ಪಂಚಾಯತ್ಗೆ ಇನ್ಫಾರ್ಮ್ ಮಾಡಿ ಹೋಗ್ತೇವೆ, ಇಷ್ಟು ದಿವಸ ನಾವು ಇರೋಲ್ಲ ಏನಾ ಬಂದರೂ ಸ್ವಲ್ಪ ಇದು ಮಾಡ್ಕೊಡ್ರಪ್ಪ ಅಂತ ಹೇಳಿಬಿಟ್ಟು ವಿಚಾರ ಮಾಡಿ ಹೋಗ್ತೇವೆ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಸವಣೂರು ತಾಲೂಕು ಕುಣಿಮಳ್ಳಿಹಳ್ಳಿ ಗ್ರಾಮ ಪಂಚಾಯತಿ 2ನೇ ಬಾರಿ ಅಧ್ಯಕ್ಷರು ಹಾಗೂ ಮಾಜಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ತಾಲೂಕು ಕಾರ್ಯದರ್ಶಿಗಳು ಹಾಗೂ ಸುಮಾರು 20 ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದರಿತು ತಮ್ಮಂತಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನರ ಸೇವೆ, ಜನಾರ್ದನ ಸೇವೆ ಎಂದರಿತು ಈ ಸಕ್ರಿಯವಾಗಿ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತಹ ತೊಡಗಿಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಸೂರದ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ WWW.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.